ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ, ಅದರಲ್ಲೂ ನನ್ನ ಫಸ್ಟ್ ಮಿನಿ ಬ್ಲಾಗ್ ಇದು. ಇದು ಬುಧವಾರ ಸಂಜೆ ಬ್ಲಾಗ್ನ ಶೇರ್ ಮಾಡ್ಕೋತಾ ಇರೋದು ನಾನು. ತುಂಬ ಜನ ಹೇಳ್ತಿದ್ರಿ ಮಿನಿ ಬ್ಲಾಗ್ ಆದರೂ ಮಾಡಿ, ಡೈಲಿ ಬ್ಲಾಗ್ಸ್ ಅಂತೂ ಮಾಡ್ತಿಲ್ಲ ಅಂತ. ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸಂಜೆ ಅಮ್ಮ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು, ನಾನು ಬಿಸಿನೀರು ಕಾಯಿಸಿ ಫ್ಲಾಸ್ಕಿಗೆ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇತ್ತೀಚೆಗೆ ಬಿಸಿನೀರೇ ಕುಡಿತಾ ಇದ್ದೀವಿ, ವೆದರ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಹೊರಗಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಮತ್ತು ಗಿಡದಲ್ಲಿ ಹೂ ಬಿಟ್ಟಿತ್ತು, ಅದನ್ನು ಕಿತ್ತಿರಲಿಲ್ಲ, ಚೆನ್ನಾಗಿದೆ ನೋಡೋಕ್ಕೆ ಹಾಗೇನೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಆಮೇಲೆ ಬಂದು ನೀರು ಸ್ವಲ್ಪ ಇನ್ನೂ ಜಾಸ್ತಿ ಕಾದಿತ್ತು, ಆರದ ಮೇಲೆ ಫ್ಲಾಸ್ಕಿಗೆ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಡಿಸೈನ್ಸ್ನ ನನ್ನ ಡೈರಿನಲ್ಲಿ ಬರೆದಿಟ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಅಮ್ಮನ ಹಾಬಿ, ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಸೇರಿಕೊಂಡು. ನಾನು ಯಾಕೆ ಇತ್ತೀಚೆಗೆ ಡೈಲಿ ವ್ಲಾಗ್ಸ್ ಹಾಕ್ತಿಲ್ಲ ಅಂತ ಹೇಳಿ, ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ನನಗೆ ಇತ್ತೀಚೆಗೆ 8th month ಇನ್ನೇನು ಎಂಡಿಂಗ್ ಇದೆ ಅಲ್ವಾ, ದಿನ ಒಂದೊಂದು ಥರ ಅನಿಸುತ್ತೆ. ಅಂದರೆ ಒಂದಿನ ಕಂಫರ್ಟಬಲ್ ಆಗಿರ್ತೀನಿ, ಇನ್ನೊಂದು ದಿನ ಏನೋ ಒಂಥರ ಹೆಲ್ತ್ ಸರಿ ಇಲ್ವೇನೋ ಅನ್ನೋ ಥರ ಅನಿಸ್ತಿರುತ್ತೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಮತ್ತು ಕಾಲೆಲ್ಲ ತುಂಬ ನೋವಾಗೋದು ಆ ರೀತಿ ಆಗ್ತಿದೆ. ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಅಮ್ಮ ನೀರೆಲ್ಲ ಕಾದಿದ್ದು ಆರಿತ್ತು ಅಂದ್ಬಿಟ್ಟು ಫ್ಲಾಸ್ಕಿಗೆ ಹಾಕ್ಕೊಂಡು ತೊಗೊಂಡು ಬರ್ತಾ ಇದ್ದಾರೆ. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ಸಿಗೋಣ.